ಯಾಕೆ ಎಡಗಂಡು ಹಿಂಗೆ ಅದರ್ತೈತೆ? ರಾತ್ರಿ ಕರೆ ಬೆಕ್ಕು ಬೇರೆ ಬಂದಿದ್ದು ಕನಸಲ್ಲಿ ಬಿಟ್ಕೆ ರಂಗ, ಏನು ಕಾದಾಯ್ತೋ, ಏನು ವಕ್ರತೆ ಆಯ್ತೋ, ಎಲ್ಲ ನಿನಗೆ ಬಿಟ್ಟಿದ್ದೀನಿ. ಅಯ್ಯಯ್ಯೋ, ಎಂಥ ಕೆಟ್ಟ ಊರೋ ಇದು, ಎಷ್ಟು ಬೇಗ ಬಂದರೂ ದಾರಿನೇ ಸಾಗಲ್ಲ. ಹಲೋ, ಈ ಕಡೆಯಿಂದ ಬುಕ್ಕಾಪಟ್ಟಣದ ಚಿಕ್ಕೀರಯ್ಯ ಮಾತಾಡೋದು, ಆ ಕಡೆಯಿಂದ ಯಾರು? ಏನ ನಿಮ್ಮಪ್ಪನ ಹೆಣ ಸುಡಕ್ಕೆ 100 ಮನ ಸೌದೆ ಬೇಕಾ? ಫೋನ್ ಇಡ. ಕರೆಯಬೇಕು. ಪವ ಇದ ಬಂದೇನಾ? ಬಾರ 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 ಬಂದ ನೀನ್ ಅಳಿಯ. ಅಲ್ಲೇ ಗೂಟ ಅವ್ರಿಗೆ ಕೂತಿದ್ಯಲ್ಲ, ಬಂದ್ಬಿಟ್ರೆ ಅಳಿ ಅಂದ್ರೆ ಅಜ್ಜಿ. ಅಯ್ಯೋ ನನ್ ಚಿನ್ನ, ನನ್ ಬಂಗಾರ. ಅಯ್ ಏನ್ ಪೋಸ್ ಕೊಡ್ಕೊಂಡು ನಿಂತ್ಕೊಂಡಿದ್ಯ? ಎತ್ತ ಲಗೇಜು. ಅಯ್ಯೋ ನಿಮ್ದೊಳ್ಳೆ. ಓ ಅಂದ್ರೆ ನಾಳೆ ಬರ್ತೀನಿ ಅಂದಿದ್ರಲ್ಲಪ್ಪ. ಏಯ್ ದುಡ್ಡಿರಯ್ಯ, ಬರ ಇದೆ. ಏಯ್ ಅತ್ತೆ ಕಡೆ, ಅತ್ತೆ ಕಡೆ ಊರಲ್ಲ ತಿರುಗಾಡ್ಕೊಂಡಿದ್ದು, ಯಾವ್ದಾರ ಲಾಡ್ಜಲ್ಲಿ ಮಲಗಿದ್ದು, ನಾಳೆನೆ ಬರೋಣ ಅತ್ತೆ ಕಡೆ. ಅಳಿ ಅಂದ್ರೆ ನನ್ನ ಉದ್ದೇಶ ಅದಲ್ಲಪ್ಪ. ಓಹೋ, ನಿಮ್ಮ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಅಳಿಯನಾಗಿ ಈ ಮನೆಯಲ್ಲಿ ಸಿಗ್ಬೇಕಾಗಿರೋ ಯಾವ ಮರ್ಯಾದೆಯೂ ನನಗೆ ಸಿಕ್ಕಿಲ್ಲ. ಹಳೇದ್ ಯಾವ್ದು ನಾನು ಮರ್ತಿಲ್ಲ. ಅದಕ್ಕೆ ನಿಮ್ ಮಗಳನ್ನ ಇಲ್ಲೇ ಬಿಸಾಕಿ. ಏ ನೀನ್ ಬರ, ನಾನು ಹೋಗ್ತಾ ಇದ್ದೀನಿ, ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅತ್ತಲೆ ಅತ್ತ 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 ಕಾಗೆ ಕಾಗೆ ಏನ್ ಕೇಳಿದ ಕದಿದ್ಯೋ ಏನೋ. ಅರ್ಥ ಆಯ್ತು ನನಗೆ, ಈಗ ಅರ್ಥ ಆಯ್ತು. ನನ್ನ ಅವಮಾನ ಮಾರಕ್ಕೆ ಅಂತಾನೆ ಆ ಕಾಗೆನ ಮುಂಚೆನೆ ರೆಡಿ ಮಾಡಿದ್ಯಾ? ಕಾಗೆ ಬುದ್ಧಿನೇ ಅಷ್ಟು, ಆ ಕಾಗೆ ಬುದ್ಧಿನೇ ಅಷ್ಟು ಅಂದ್ರೆ ಬೇಕು ಅಂತ ನನ್ನ ಮೇಲೆ ಕಕ್ಕ ಮಾಡ್ಬಿಡ್ತಾ? ಹಂಗ್ ಮಾಡೋದಾದ್ರೆ ನಿನ್ ತಲೆ ಮೇಲೆ ಮಾಡ್ಬೇಕಿತ್ತು, ನಿಮ್ ಅಮ್ಮನ ತಲೆ ಮೇಲೆ ಮಾಡ್ಬೇಕಿತ್ತು, ಈ ಕಾರ್ ಮೇಲೆ ಮಾಡ್ಬೇಕಿತ್ತು, ಡ್ರೈವರ್ ಮೇಲೆ ಮಾಡ್ಬೇಕಿತ್ತು. ಅಲ್ಲೋ ಬರ್ತಾವಲ್ಲ ಆ ಹುಡುಗ, ಯಾಕೆ ಆ ಹುಡುಗನ ಮೇಲೆ ಮಾಡ್ಬೇಕಿತ್ತು, ನನ್ನ ಮೇಲೆ ಯಾಕೆ ಮಾಡ್ಬೇಕಾಗಿತ್ತು? ಪ್ಲಾನ್ ಆಯ್ತು ಬನ್ನಿ, ನಿಂದ ಪ್ಲಾನ್ ಬಳಸ್ಕೊಡ್ತೀನಿ ಬನ್ನಿ. ಬಿಡ ನಾನು ಈ ಶರ್ಟ್ ಬಿಚ್ಚಲ್ಲ ಬಿಚ್ಚಲ್ಲ, ನಾನು ನಾಳೆ ದೇಶನೇ ಮರ್ತಿಲ್ಲ. ಏ ಬಿಡ ನನ್ನ, ಹಾವಿಗೆ 100 ವರ್ಷ ದೇಶ, ನನಗೆ 24 ವರ್ಷ ದೇಶ, ಇದನ್ನು ಮರಿತೀನ? ಇದನ್ನ ಏನ್ ಸರ್ ಅದು ದ್ವೇಷ ಗೀಶ ಅಂತಿದ್ದೀರಾ ನೀವು? ಯಾರ್ರಿ ಇನ್ನೇನ್ ಸರಿ? ಗಜರಾಜನ್ ಶತ್ರು. ಹೌದಾ? ನೀನು ಇವನಿಗೆ ಶತ್ರು ಅಂದ್ಮೇಲೆ ನನಗೆ ಮಿತ್ರ. ಮಿತ್ರ ಮಿತ್ರ, ನಿನಗೆ ನನ್ನ ವಿಷಯ ಹೇಳು. ಈ ವಯ್ಯ ಏನ್ ಮಾಡ್ದ ಗೊತ್ತಾ? ಅವ್ರ ತಂಗಿನ ಮದುವೆ ಮುಂಚೆ ವಾಂಡಾ ಗಾಡಿ ಕೊಡ್ತೀನಿ ಅಂತ ಹೇಳ್ದ, ಆದ್ರೆ ಮದುವೆ ಆದ್ಮೇಲೆ ವಾಂಡಾ ಸೈಕಲ್ ಕೊಡಿಸ್ದ. ಇದು ಅನ್ಯಾಯ ಅಲ್ವಾ, ಮೋಸ ಅಲ್ವಾ? ಕೇಳು, ಮಹಾ ದ್ರೋಹ ಇದು, ದ್ರೋಹ. ಅದಕ್ಕೆ ಈ ಮದುವೆ ನಾನು ಇರ್ತಾ ಇಲ್ಲ, ಹೋಗ್ತಾ ಇದ್ದೀನಿ. ಏನ ತಪ್ಪ ಬಿಡ್ತು, ಕ್ಷಮಿಸು. ನಿನ್ ಮದುವೆ ಕೊಡ್ತೀನಿ ಅಂತ ಇವಾಗ ವಾಂಡಾ ಬೈಕ್ ಕೊಡ್ತೀನಿ ಬಾ. ನೋಡ್ದ, ಗಾಡಿ ಕೊಡಿಸು ಅಂದ್ರೆ ಬೈಕ್ ಕೊಡ್ತೀನಿ ಅಂತ ಹೇಳ್ತಾವನೆ. ಬೈಕ್ ಅಂದ್ರೆ ಗಾಡಿ ಕಣಲೇ, ನಾನ್ ನಂಬಲ್ಲ. ಕೊಡ್ತೀನಪ್ಪ? ನಾನು ನಂಬಲ್ಲ, ನಾನು ನಂಬಲ್ಲ. ಮಿಸ್ಟರ್ ಗಜರಾಜ, ನಿಮ್ ಪ್ಲಾನ್ ಏನು ಅಂತ ನನಗೆ ಅರ್ಥ ಆಯ್ತು. ಏನದು? ಏನ್ ಫ್ರೆಂಡ್ಶಿಪ್ ಅಲ್ಲಿ ನಿಮ್ ಹೆಗ್ಲ ಮೇಲೆ ಕೈ ಹಾಕ್ಲಾ? ಯು ಆರ್ ಮೈ ಮಿತ್ರ, ಹೆಂಗ್ ಬೇಕಾದ್ರೆ ಹಾಕೊಳ್ಳಿ, ಸ್ವಲ್ಪ ಕಾಗೆ ಕಕ್ಕ ಇದೆ, ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಳಿ. ಥ್ಯಾಂಕ್ಸ್ ಮಿತ್ರ. ಸ್ವಲ್ಪ ಯೋಚನೆ ಮಾಡು, ಸೈಕಲ್ ಒಳ್ಳೇದ ಬೈಕ್ ಒಳ್ಳೇದ? ಯಾಕೆ? ಸೈಕಲ್ ಆದ್ರೆ ಪಂಚರ್ ಆದಾಗ ಪಂಚರ್ ಹಾಕ್ಸಿ ಓಸಿ ಗಾಳಿ ಹೊಡಿಸ್ಬೋದು. ಅದೇ ಬೈಕ್ ಆದ್ರೆ ದಿನಕ್ಕೆ 100 ರೂಪಾಯಿ ಪೆಟ್ರೋಲ್, ತಿಂಗಳಿಗೆ 3,000 ರೂಪಾಯಿ, ಒಂದ್ ವರ್ಷಕ್ಕೆ 36,000 ರೂಪಾಯಿ, 10 ವರ್ಷಕ್ಕೆ 360,000 ರೂಪಾಯಿ, 100 ವರ್ಷಕ್ಕೆ 3,60,000 ಬರ್ತೀನಿ. ಇನ್ನೂ ಹೇಳ್ತೀನಿ, ಸೈಕಲ್ ಆದ್ರೆ ಓಡಿಸಿ ಓಡಿಸಿ ಒಳ್ಳೆ ಎಕ್ಸಸೈಸ್, ಅದೇ ಬೈಕ್ ಆದ್ರೆ ಬೈಕ್ ಓಡಿಸಿ ಎಕ್ಸಸೈಸ್ ಮಾಡಕ್ಕಾಗದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಆ ಕೊಲೆಸ್ಟ್ರಾಲ್ ಹಾರ್ಟ್ ಒಳಗೆ ಹೋಗಿ ಹಾರ್ಟ್ ಬ್ಲಾಸ್ಟ್ ಆಗಿ ನನಗೆ ಬೈಕ್ ಬಿಡ, ಏನು ಬಿಡ. ಈಗ ಯೋಚನೆ ಮಾಡು, ನಿಮ್ ಬಾವ ನಿನ್ಗೋಸ್ಕರ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಸೈಕಲ್ ಕೊಡಿಸ್ಬಿಟ್ಟು ಹಂಗಂತೀಯ? ದಯವಿಟ್ಟು ಕ್ಷಮಿಸ್ಬಿಡ ಬಾವಾ, ನಿನ್ನ ಸೈಕಲ್ ಅಂತ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ನಿನ್ನ ತುಂಬಾ ನೋಯಿಸ್ಬಿಟ್ಟೆ ಬಾವಾ. ಸೈಕಲ್ ಆರೋಗ್ಯ ಸಂಕೇತ ಕಣಲೇ, ಇದಕ್ಕೆ ಪ್ರಾಯಶ್ಚಿತವಾಗಿ ನನ್ನ ಸೊಸೆ ಮದುವೆನಾ, ನಾನೇ ಮುಂದೆ ನಿಂತು ನಿನ್ ಕೈಲಿ ಮಾಡ್ತೀನಿ ಬಾವಾ, ಮಾಡ್ತೀನಿ. ಓ ಬಾಬಾ, ಕಿನ್ನ